ಇಂದಿನ ಶುಭವಾರ್ತೆ ಸಿರಾಕನು 28:2 ಕ್ಷಮೆ ನೀಡು ನಿನ್ನ ನೆರೆಯವರನ್ನು ಮಾಡಿದ ತಪ್ಪಿಗೆ, ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ವಾಕ್ಯದ ಅರ್ಥವೇನೆಂದರೆ ಕ್ಷಮೆಯ ಬಗ್ಗೆ ದೇವರ ವಾಕ್ಯ ಹೇಳುತ್ತದೆ. ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಪಾಪಗಳಿಗೋಸ್ಕರ ಮೃತರಾದರು ನಮ್ಮ ಯೇಸು. ಅವರೇ ನಮ್ಮನ್ನು ಕ್ಷಮಿಸುವಾಗ ನಮ್ಮ ಸಹೋದರರು ಮಾಡಿದ ತಪ್ಪನ್ನು ಕ್ಷಮಿಸಲು ಸಾಧ್ಯವಾಗುತ್ತಿಲ್ಲವೇ? ಕ್ಷಮಿಸದೆ ನಾವು ಎಷ್ಟು ಪ್ರಾರ್ಥನೆ ಬಲಿಪೂಜೆಗೆ ಹೋಗಿ ಯಾವ ಕಾರ್ಯವಾಗುವುದಿಲ್ಲ. ದ್ವೇಷ ಮನಸ್ಸಿನಲ್ಲಿಟ್ಟುಕೊಂಡು ಪರಮಪ್ರಸಾದವನ್ನು ಸ್ವೀಕರಿಸಿದರೆ ನಮ್ಮೊಳಗೆ ಅಶುದ್ಧಾತ್ಮವನ್ನು ಬರುತ್ತಾನೆ. ಆದುದರಿಂದ ಕ್ಷಮೆ ಎಂಬ ಕೃಪೆ ನೀಡಲು ಈಗ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ: ಯೇಸುವೇ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಅವರನ್ನು ನಿಮ್ಮ ವಿಮಲ ಹೃದಯದಲ್ಲಿ ಸಮರ್ಪಿಸುತ್ತೇವೆ. ಯೇಸುವೇ, ನೀವು ಶಿಲುಬೆಯಲ್ಲಿ ತೋರಿದ ಕ್ಷಮೆಯನ್ನು ನಾವು ಇತರರಿಗೆ ತೋರಲು ಬೇಕಾದ ಕೃಪೆಯನ್ನು ನೀಡಿರಿ ಸ್ವಾಮಿ. ಆಮೇನ್.